ತಂದೆಯವರು 28 ಕ್ಷೇತ್ರ ಗೆಲ್ಲಿಸಿದ್ರು. ವಿಜೇಂದ್ರ ಅವ್ರದ್ದು ಇನ್ನೊಂದು ಎಕ್ಸ್ಟ್ರಾಡಿನರಿ ಪವರ್, ತಾವೆಷ್ಟು ಗೆಲ್ಲಿಸ್ತೀರಿ, ಏನು ಕತೆ? ಎಕ್ಸ್ಟ್ರಾಡಿನರಿ ಪವರ್ ವಿಜೇಂದ್ರದಲ್ಲ, ಹಾಂ, ನರೇಂದ್ರ ಮೋದಿಜಿಯವರ ಪವರ್ ಇತ್ತು. 10 ವರ್ಷಗಳ ನಂತರವೂ ಸಹ ಅವರ ಜನಪ್ರಿಯತೆ ಇವತ್ತು ದ್ವಿಗುಣ ಆಗಿರ್ತಕ್ಕಂಥದ್ದು. ಮತ್ತು ಜನಪ್ರಿಯತೆ ಅಂತಕ್ಕಂಥದ್ದು ಕೇವಲ ಭಾಷಣದಿಂದ ದ್ವಿಗುಣ ಆಗ್ತಕ್ಕಂಥದ್ದಲ್ಲ, ಏನು ನುಡಿದಂತೆ ನಡೆದಿದ್ದಾರೆ ಕಳೆದ 10 ವರ್ಷದಲ್ಲಿ, ಏನು ಭರವಸೆಗಳನ್ನು ಕೊಟ್ಟಿದ್ದೇವೆ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರತಿಯೊಂದು ಕೂಡ ಈಡೇರಿಸಿದ್ದಾರೆ. ಅದರ ಪರಿಣಾಮ ಇವತ್ತು ಜನರಲ್ಲಿ, ಇವತ್ತು ದೇಶದ ಜನರಲ್ಲಿ ಮತ್ತು ರಾಜ್ಯದ ಜನರಲ್ಲಿ ಇವತ್ತು ವಿಶ್ವಾಸ ಕೂಡ ಇವತ್ತು ಇಮ್ಮಡಿ ಆಗಿರ್ತಕ್ಕಂಥದ್ದು. ಇದರ ಪರಿಣಾಮ ಇವತ್ತು ಇಡೀ ರಾಜ್ಯದಲ್ಲೂ ಕೂಡ ಪೂರ್ವಕವಾಗಿ BJPಗೆ ಪೂರ್ವಕವಾಗಿ ನರೇಂದ್ರ ಮೋದಿಜಿಯವರು ಪೂರ್ವಕವಾಗಿ ಇವತ್ತು ಜನ ಇವತ್ತು ಮನಸ್ಸು ಮಾಡಿರ್ತಕ್ಕಂಥದ್ದು. ತಂದೆಯವರು 28 ಕ್ಷೇತ್ರ ಗೆಲ್ಲಿಸಿದ್ರು. ವಿಜೇಂದ್ರ ಅವ್ರದ್ದು ಇನ್ನೊಂದು ಎಕ್ಸ್ಟ್ರಾಡಿನರಿ ಪವರ್, ತಾವೆಷ್ಟು ಗೆಲ್ಲಿಸ್ತೀರಿ, ಏನು ಕತೆ? ಎಕ್ಸ್ಟ್ರಾಡಿನರಿ ಪವರ್ ವಿಜೇಂದ್ರದಲ್ಲ, ಹಾಂ, ನರೇಂದ್ರ ಮೋದಿಜಿಯವರ ಪವರ್ ಇತ್ತು. 10 ವರ್ಷಗಳ ನಂತರವೂ ಸಹ ಅವರ ಜನಪ್ರಿಯತೆ ಇವತ್ತು ದ್ವಿಗುಣ ಆಗಿರ್ತಕ್ಕಂಥದ್ದು. ಮತ್ತು ಜನಪ್ರಿಯತೆ ಅಂತಕ್ಕಂಥದ್ದು ಕೇವಲ ಭಾಷಣದಿಂದ ದ್ವಿಗುಣ ಆಗ್ತಕ್ಕಂಥದ್ದಲ್ಲ, ಏನು ನುಡಿದಂತೆ ನಡೆದಿದ್ದಾರೆ ಕಳೆದ 10 ವರ್ಷದಲ್ಲಿ, ಏನು ಭರವಸೆಗಳನ್ನು ಕೊಟ್ಟಿದ್ದೇವೆ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರತಿಯೊಂದು ಕೂಡ ಈಡೇರಿಸಿದ್ದಾರೆ. ಅದರ ಪರಿಣಾಮ ಇವತ್ತು ಜನರಲ್ಲಿ, ಇವತ್ತು ದೇಶದ ಜನರಲ್ಲಿ ಮತ್ತು ರಾಜ್ಯದ ಜನರಲ್ಲಿ ಇವತ್ತು ವಿಶ್ವಾಸ ಕೂಡ ಇವತ್ತು ಇಮ್ಮಡಿ ಆಗಿರ್ತಕ್ಕಂಥದ್ದು. ಇದರ ಪರಿಣಾಮ ಇವತ್ತು ಇಡೀ ರಾಜ್ಯದಲ್ಲೂ ಕೂಡ ಪೂರ್ವಕವಾಗಿ BJPಗೆ ಪೂರ್ವಕವಾಗಿ ನರೇಂದ್ರ ಮೋದಿಜಿಯವರು ಪೂರ್ವಕವಾಗಿ ಇವತ್ತು ಜನ ಇವತ್ತು ಮನಸ್ಸು ಮಾಡಿರ್ತಕ್ಕಂಥದ್ದು.